ಇದೇ ಲೇಕಲ್ಲಿ ಈಗ ನಾವು ಬೋಟಿಂಗ್ ಮಾಡಕ್ಕೆ ಹೋಗ್ತಾ ಇರೋದು. ಇದು ಬೋಟ್ ಹೌಸ್ ಎಂಟ್ರೆನ್ಸ್. ಇದು ನಾವು ಹೋಗ್ತಾ ಇರೋದು ಬ್ಯಾಕ್ ಎಂಟ್ರೆನ್ಸ್. ಇದು ಅದು ಫ್ರಂಟ್ ಎಂಟ್ರೆನ್ಸ್ ಅಲ್ಲಿ ಅದು ಪಾರ್ಕಿಂಗ್ ಚಾರ್ಜ್ ಮತ್ತೆ ಎಂಟ್ರೆನ್ಸ್ ಚಾರ್ಜಸ್ ಇರುತ್ತೆ. ಇದರಲ್ಲಿ ಫ್ರೀ ಇದೆ ಬ್ಯಾಕ್ ಎಂಟ್ರೆನ್ಸ್ ಅಲ್ಲಿ. ಇದೊಂದು ನಮ್ಗೆ ಬೆನಿಫಿಟ್ ಆಯ್ತು ಇದು ನೋಡಿ. ಇಲ್ಲಿ ಮಕ್ಕಳಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಇದೆ ಕುತ್ಕೊಳ್ಳೋದಕ್ಕೆ. ಇಲ್ಲಿ ಬೋಟಿಂಗ್ ಫೆಸಿಲಿಟೀಸ್ ಇದೆಯಲ್ಲ ಗೊತ್ತಿಲ್ಲ, ನೋಡ್ಬೇಕು ಇಲ್ಲಿ ಕೇರಳ ಇರಿ. ಹಾಂ, ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟರ್ ಇದ್ರೆ ಮತ್ತೆ ಬೋಟ್ ಇದ್ದೇ ಇರುತ್ತೆ ನೋಡಿ. ಇಲ್ಲಿ ಕೆಳಗೆ ಟಿಕೆಟ್ ತಗೊಂಡು ಇಲ್ಲಿ ಸ್ಟೆಪ್ಸ್ ಇಳಿದ್ರೆ ಬೋಟಲ್ಲಿ ಕರ್ಕೊಂಡು ಹೋಗೋದಕ್ಕೆ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಟಿಕೆಟ್ ಎಷ್ಟಂತ ನೋಡೋಣ ಇರಿ. 20 ಮಿನಿಟ್ಸ್ಗೆ ಬೋಟ್ ಟ್ರಾಫಿ ಅಂತೆ. ಡ್ರೈವರ್ ಸೇರಿದ್ರೆ 50 ರೂಪಾಯಿ, ಟೋಟಲ್ 800 ರುಪೀಸ್. ಇದೇ ಲೇಕಲ್ಲಿ ಈಗ ನಾವು ಬೋಟಿಂಗ್ ಮಾಡೋಕೆ ಹೋಗ್ತಾ ಇರೋದು. ನಡೀರಿ, ಬೋಟ್ ಬಂತು. ತುಂಬ ಹೊತ್ತು ವೈಟ್ ಮಾಡಿದ್ಮೇಲೆ ಬೋಟ್ ಬಂತು. ಈಗ ಬೋಟ್ ಬಂದಮೇಲೆ ಅದರೊಳಗೆ ಕೂತ್ಕೊಂಡು ವ್ಯೂ ಮಾಡೋಣ. ಟೈಮ್ ಲ್ಯಾಪ್ ಸಿಗ್ತೀನಿ, ಟೈಮ್ ಲ್ಯಾಪ್ಸಲ್ಲಿ ಎಂಜಾಯ್ ಮಾಡಿಬಿಡಿ. ಯಾಕಂದರೆ 20 ಮಿನಿಟ್ಸ್ ಅಂದರೆ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಟೈಮ್ ಲ್ಯಾಪ್ ಸಿಕ್ಬಿಡ್ತೀನಿ. ಬೋಟ್ ಹೌಸಲ್ಲಿ ಬೋಟಿಂಗ್ ಮಾಡ್ತಾ ಇದ್ದೀರಿ, ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀರಿ ಈ ಚಳಿಗೆ. ಈ ಬೋಟ್ ಹೌಸ್ ಓಪನ್ ಬೋಟ್ ಹೌಸ್, ಬೋಟಲ್ಲಿ ಹೋಗೋದಂತೂ ಮಜಾನೇ ಬೇರೆ. ಬಾ, ಹೆಂಗಿದೆ ಗೊತ್ತಾ, ಇಲ್ಲಿ 8 ಜನಕ್ಕೆ 800 ರೂಪಾಯಿ ತೊಗೊಳ್ತಾರೆ. ನೀವು ಶೇರ್ ಆದರೂ ಮಾಡ್ಕೊಬೋದು, ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಆದರೂ ಬರ್ಬೋದು. ಮಟ್ನಲ್ಲಿ ಮಾತ್ರ ಚೆನ್ನಾಗಿದೆ, 20 ಮಿನಿಟ್ಸ್ ತೊಗೊತಾರೆ ಒಂದು ರೌಂಡ್ ಆಗೋದಕ್ಕೆ. ನೋಡಿ ಆ ಥರ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಎಂಜಾಯ್ ಮಾಡ್ತಾ ಇದ್ರು ಓವರಾಲ್ ಆಗಿ ನಾವು. ಇಲ್ಲಿ ಕೈಯಿಂದ ಮೊಬೈಲ್ ಏನ ಜಾರಿದ್ರೆ ಅಷ್ಟೇ ಲೈಕ್ ಅಲ್ಲಿ ಬಿತ್ತು ಅಂದ್ರೆ ಗೋವಿಂದ ಗೋವಿಂದ ಆಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಹುಷಾರಾಗಿ ಇಡ್ಕೋಬೇಕು ಮೊಬೈಲ್ನ. ಕರ್ನಾಟಕ ಸಿರಿ ಆರ್ಟಿಕಲ್ಚರ್ ಗಾರ್ಡನ್, ಇದು ನಮ್ಮ ಕರ್ನಾಟಕದವ್ರದ್ದು. ಊಟಿಯಲ್ಲಿ ಕರ್ನಾಟಕದ ಒಂದು ಗಾರ್ಡನ್ ಒಂದಿದೆ ನೋಡಿ. ಇದು ಇನ್ನೂ ರೆಡಿಯಾಗಲಿಲ್ಲ. ಇದು ರೆಡಿ ಆಗೋದಕ್ಕಿನ್ನ 2 ಮಂತ್ಸ್ ಬೇಕಂತೆ. 2 ಮಂತ್ಸ್ ಆದಮೇಲೆ ಈಗ ಬಿಡ್ತಾ ಇದ್ದಾರೆ, ಬಟ್ ಇನ್ನೂ ರೆಡಿಯಾಗಲಿಲ್ಲ. ಇದು ಇಲ್ಲಿ ಚೆಕ್ ಡ್ಯಾಮ್ಸ್ ಎಲ್ಲ ಇದೆ ನೋಡಿ, ಯಾವ ಥರ ಇದೆ ಚೆನ್ನಾಗಿದೆ. ಇದು ರೆಡಿ ಆದಮೇಲೆ ಇನ್ನೂ ಒಂದು ಲೆವೆಲ್ ಕಾಣಿಸುತ್ತೆ. ಈಗ ಬಂದವ್ರು ಮಿಸ್ಸೇ ಮಾಡಬೇಡಿ, ಯಾರು ಯಾವಾಗಲೂ ಬರಲಿ, ಮಿಸ್ ಮಾಡಿದಿರಿ ಇಲ್ಲಿ ನೋಡ್ಕೊಂಡು ಹೋಗಿ. ನಮ್ಮ ಕನ್ನಡದವ್ರದ್ದು ನೋಡ್ಕೊಂಡು ಹೋಗೋಣ ಒಂದು ರೌಂಡ್ ಹಾಕ್ಕೊಂಡು. ಸೂಪರಾಗಿದೆ ನೋಡಿ, ಅಲ್ಲಿ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಮೇಲೆ ಹೋಗೋದಕ್ಕಂತ ಇನ್ನೂ ಮಸ್ತಾಗಿದೆ. ಹೋಗೋಣ ನಡೀರಿ ಅಲ್ಲಿಗೆ. ಬ್ರಿಡ್ಜ್ ಮೇಲೆ ಹೋಗೋಣ ಅಂದರೆ ಲಾಕ್ ಮಾಡಿಬಿಟ್ಟಿದ್ದಾರೆ ಬ್ರಿಡ್ಜ್ನ, ಅದರಿಂದ ರೆಡಿ ಆಗೋವರೆಗೂ ಬಿಡೋಂಗಿಲ್ಲ ಅಂದ್ಕೊತೀನಿ. ರೆಡಿ ಆದಮೇಲೆ ಅಂತೂ ಮಿಸ್ ಮಾಡಬೇಡ್ರಿ. ಈ ಬ್ರಿಡ್ಜ್ ಮೇಲೆಲ್ಲ ಹೋಗೋದಕ್ಕೆ ಒಂದು ಫೀಲ್ ಇರುತ್ತೆ ನೋಡಿ, ಅಲ್ಲೆಲ್ಲ ನೀರು ಬಿಡ್ತಾರೆ. ನಾ ಏನೇನೋ ಮಾಡೋದಕ್ಕೆ ರೆಡಿ ಪ್ಲ್ಯಾನ್ ಮಾಡ್ತಾಯಿದ್ರೆ, ಬಟ್ ಎಂಜಾಯ್ ಮಾಡ್ಬೋದು ಇಲ್ಲಿ ನೋಡಿ ಯಾವ ಥರ ಇದೆ. ಅಲ್ಲಿವರೆಗೂ ಬಾ ಸಾಕತ್ತಾಗಿದೆ ಅದ್ರ ಮೇಲೆ ಹೋಗೋದಕ್ಕೆ. ತೂಗು ಸೇತುವೆ ಎಲ್ಲ, ವಾಟರ್ ಫೌಂಟೇನ್ ಎಲ್ಲ ಇಲ್ಲೂ ರೆಡಿ ಮಾಡ್ತಾಯಿದ್ರೆ. ಮತ್ತು ಇದೆಲ್ಲ ರೆಡಿ ಆದಮೇಲೆ ಮೇನ್ ಅಟ್ರಾಕ್ಷನ್ ಊಟಿಗೆ ಇದೇ ಆಗಿಬಿಡುತ್ತೆ. ನಾ ಈ ಗಾರ್ಡನ್ ಇನಾಗ್ರೇಷನ್ ಮಾಡೋದಕ್ಕೆ ನಮ್ಮ ಕರ್ನಾಟಕ CM ಬರ್ತಾರಂತೆ. ಸೊ ಇಲ್ಲಿರೋ ಇನ್ಫಾರ್ಮೇಷನ್, ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ವಿಡಿಯೋಸ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಫೋಟೋಸ್ ಮಾತ್ರ ಶೂಟ್ ಮಾಡಿದ್ದೀನಿ. ಈ ಫೋಟೋಸ್ ನೋಡಿಕೊಂಡು ಎಂಜಾಯ್ ಮಾಡಿ. ಮತ್ತು ಇನ್ನೊಂದು, ಇದು ಗೌರ್ಮೆಂಟ್ ಅಂಡರಲ್ಲಿರೋದು, ಗೌರ್ಮೆಂಟ್ ಆರ್ಟಿಕಲ್ಚರ್, ಸಿರಿ ಆರ್ಟಿಕಲ್ಚರ್ ಅಂತ ಅವರು ಮೇಂಟೈನ್ ಮಾಡ್ತಾಯಿದ್ರೆ. ನೀವು ಬೇಕಾದರೆ ಗೂಗಲ್ನಲ್ಲೂ ಸರ್ಚ್ ಮಾಡ್ಕೊಬೋದು ಈ ಪ್ಲೇಸ್ನ, ಅಥವಾ ಊಟಿಯಲ್ಲಿ ಯಾರನ್ನಾದರೂ ಕೇಳಿದ್ರು ಹೇಳ್ತಾರೆ ಈ ಪ್ಲೇಸ್ ಬಗ್ಗೆ.
ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ನೀವು ಬಂದು ಇಲ್ಲಿ ವಿಸಿಟ್ ಮಾಡಲೇಬೇಕು. ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ಫೋಟೋಸಲ್ಲಿ ಮತ್ತು ವಿಡಿಯೋಸಲ್ಲಿ ನೋಡೋದಕ್ಕಿಂತ ಡೈರೆಕ್ಟಲ್ಲಿ ವ್ಯೂ ಮಾಡಿದ್ರೇ ಇದರದ್ದು ಒಂದು ಸೌಂದರ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮಗೆ ಇನ್ನೂ ಒಂದು ರೆಡಿ ಆಗೋ ಲೆವೆಲ್ಗೆ ಒಂದು ಫೀಲ್ ಬರ್ತಾ ಇದೆ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇದನ್ನು ರೆಡಿ ಆದಮೇಲೆ ಅಂತೂ ನಾನಂತೂ ಕಂಪಲ್ಸರಿ ಬಂದೇ ಬರ್ತೀನಿ, ನೋಡಿ ನೋಡ್ತೀನಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೇ ಮಾಡ್ತೀನಿ, ನೋಡ್ತಾ ಇರಿ ಅಲ್ಲಿವರೆಗೂ. ಸೊ ಮೇ ಬಿ ನಾನು ಊಟಿಸ್ದು ವಿಡಿಯೋಸ್ ಮಾಡಿದ್ದೀನಿ ಅದೆಲ್ಲ ಲೈಕ್ ಆಗಿರುತ್ತೆ ಅಂದ್ಕೊತೀನಿ. ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಅದು ಟಾಯ್ ಟ್ರೈನ್ದು, ಟಾಯ್ ಟ್ರೈನ್ದು ವಿಡಿಯೋ ಎಸ್ಪೆಷಲಿ ಅದನ್ನು ಸ್ಪೆಷಲಿ ಅದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾಳೆಗೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ನಾಳೆ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್.